हाय स्नेहितरे वेलकम टू आदेश कन्नड यूट्यूब चैनल वीडियो जनवरी तिंगळल्ली आचरणे माडिद मोदलने सीबीई आक्टिविटीस वीएचएस एनडी माडिरुव ಮಾಹಿತಿಯನ್ನು ಪೋಷಣ್ ಟ್ರ್ಯಾಕರ್ ಆ್ಯಪ್ನಲ್ಲಿ ತುಂಬುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಪೋಷಣ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ಸೊ ಇದರ ಓಪನ್ ಮಾಡಿಕೊಂಡಾಗ ನೋಡಿ ಈ ಥರ ಹೋಮ್ ಪೇಜ್ ಕಾಣಿಸುತ್ತೆ. ನೋಡಲ್ಲಿ ಮನೆ ಅಂತಿದೆ, ಎ ಡಬ್ಲ್ಯೂ ಸ್ಥಿತಿ ಅಂತಿದೆ, ಎ ಡಬ್ಲ್ಯೂ ಇನ್ಫ್ರಾ ಅಂತಿದೆ, ಹೆಚ್ಚು ಅಂತಿದೆ ನೋಡಿ. ಈ ನಾಲ್ಕನೇದು ಹೆಚ್ಚು ಅಂತಿದೆ ನೋಡಿ. ಅದ್ರ ಮೇಲೆ ನೀವು ಒತ್ತಿ, ಹೆಚ್ಚು ಮೇಲೆ ನೀವು ಒತ್ತಬೇಕಾಗುತ್ತೆ. ಸೊ ಹೆಚ್ಚು ಅಂತಂದರೆ ಮೋರ್ ಅಂತ, ಇಂಗ್ಲೀಷಲ್ಲಿ ಮೋರ್ ಅಂತ ಬರ್ತದೆ. ಅದ್ರ ಮೇಲೆ ಒತ್ತಿ. ಅದ್ರ ಮೇಲೆ ಒತ್ತಾಗ ಸುಮಾರು ಆಪ್ಷನ್ಸಲ್ಲಿ ಕಂಡು ಬರ್ತದೆ ನೋಡಿ, ಸುಮಾರು ಇದಾವೆ ಆಪ್ಷನ್ಸು, ಸುಮಾರು ಆಪ್ಷನ್ಸಲ್ಲಿ ಕಂಡು ಬರ್ತದೆ. ಅದರಲ್ಲಿ ಮೊದಲನೇದು ಪ್ರೊಫೈಲ್ ನವೀಕರಿಸಿ, ಎರಡನೇದು ಸಂಪನ್ಮೂಲಗಳು, ಮೂರನೇದು ಘಟನೆಗಳು ಮತ್ತು ಕಾರ್ಯಕ್ರಮಗಳು ಅಂತೇಳಿ. ಸೊ ಈಗ ನಾವು ಘಟನೆಗಳು ಮತ್ತು ಕಾರ್ಯಕ್ರಮವನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ. ಅದರಲ್ಲೇ ನಾವು VHSND ಮತ್ತು CBI ಆಕ್ಟಿವಿಟೀಸ್ ನಡೆದ ದಿನಾಂಕವನ್ನು ತುಂಬೋದಕ್ಕೆ ಸಾಧ್ಯ. ಈಗ ಅದರ ಮೇಲೆ ನೀವು ಒತ್ತಿ, ಘಟನೆಗಳು ಮತ್ತು ಕಾರ್ಯಕ್ರಮ ಅದರ ಮೇಲೆ ನೀವು ಒತ್ತಬೇಕಾಗುತ್ತೆ. ಸೊ ಅದರ ಮೇಲೆ ಒತ್ತಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಯೋಗದ ದಿನ, VHSND, CBE, ಸೊ ಈ ಕಾರ್ಯಕ್ರಮಗಳ ಆಚರಣೆ ಮಾಡಿದ ದಿನಾಂಕವನ್ನು ತುಂಬಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು VHSND, ವಿಲೇಜ್ ಹೆಲ್ತ್ ಸ್ಯಾನಿಟೈಸೇಷನ್ ನ್ಯೂಟ್ರಿಷನ್ ಡೇ ಅಂತೇಳಿ, ಸೊ ಅದ್ರ ಮೇಲೆ ಒತ್ತಿ. ಅದ್ರ ಮೇಲೆ ಒತ್ತುಬಿಟ್ಟು ಆ ಕಾರ್ಯಕ್ರಮ ಮಾಡಿರುವಂತಹ ದಿನಾಂಕವನ್ನು ಇಲ್ಲಿ ತುಂಬಬೇಕಾಗುತ್ತೆ. ಜನವರಿ ತಿಂಗಳ ಒಂದು ಕ್ಯಾಲೆಂಡರಲ್ಲಿ ಓಪನ್ ಆಗುತ್ತೆ. ಜನವರಿ ತಿಂಗಳಲ್ಲಿ ಆಚರಣೆ ಮಾಡಿರುವಂಥ VHSND ಡೇನ ಒಂದು ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗುತ್ತೆ. ಸೊ ಅದ್ರ ಮೇಲೆ ಒತ್ತಿ. ಅದ್ರ ಮೇಲೆ ಒತ್ತಾಗ ಜನವರಿ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ನೀವು VHSND ಡೇನ ಆಚರಣೆ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಮಾಡಿದರೆ ಹೌದು ಅಂತ ಕೊಡಿ. ಆಚರಣೆ ಮಾಡಿದ್ರೆ ಯಾವ ದಿನಾಂಕದೊಂದು ನೀವು VHSND ಡೇನ ಆಚರಣೆ ಮಾಡಿದಿರ ಅಂತೇಳಿ. ಸೊ ಅಲ್ಲಿ ಕ್ಯಾಲೆಂಡರ್ ಕೇಳ್ತಾ, ದಿನಾಂಕ ಕೇಳ್ತಾ ಇದೆ. ಆ ಕ್ಯಾಲೆಂಡರ್ ಮೇಲೆ ಒತ್ತಿ. ಆ ಕ್ಯಾಲೆಂಡರ್ ಮೇಲೆ ಒತ್ತಿದಾಗ ಜನವರಿ ತಿಂಗಳ ಒಂದು ಕ್ಯಾಲೆಂಡರಲ್ಲಿ ಓಪನ್ ಆಗುತ್ತೆ. ಸೊ ಜನವರಿ ತಿಂಗಳಲ್ಲಿ ಸಾಮಾನ್ಯವಾಗಿ ಮೂರನೇ ಶನಿವಾರದೊಂದು VHSND ಡೇನ ಆಚರಣೆ ಮಾಡಿ ರಜಾ ಇದ್ದರೂ ಸಹ, ಹಿಂದೆ ಮುಂದೆ ದಿನಗಳಲ್ಲಿ ಆಚರಣೆ ಮಾಡಿದ್ರೂ ಸಹ, ನೀವು ಮೂರನೇ ಶನಿವಾರ 15ನೇ ತಾರೀಕನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಓಕೆ ಅಂತ ಕೊಡಬೇಕಾಗುತ್ತೆ. ಅಲ್ಲಿ 15ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟ ನಂತರ ಏನು ಮಾಡಬೇಕು, ನೀವು ಲಾಸ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸುವಂತಿದೆ, ಸಲ್ಲಿಸಿ. ಸಲ್ಲಿಸಿದಾಗ ಏನಾಗ್ತಾ ಇರುವಂಥದ್ದು, ಈ ತಿಂಗಳ ಜನವರಿ ತಿಂಗಳ VHSND ಮಾಡಿರುವಂಥ ಮಾಹಿತಿ ಅಲ್ಲಿ ಫೀಡ್ ಆಗುತ್ತೆ. ಸಲ್ಲಿಸಿದಾಗ ಸೊ ಏನಾಗ್ತಾರೆ, ಒಂದು ಗ್ರೀನ್ ಕಲರಲ್ಲಿ ನೋಡ್ಬೋದು ನೀವೆಲ್ಲನು. ಸೊ ರೆಕಾರ್ಡ್ ಯಶಸ್ವಿಯಾಗಿ ರಚಿಸಲಾಗಿದೆ ಅಂತ ಬಂತು. ಅಂದರೆ ಈಗ ನೀವು VHSND ಮಾಡಿರುವಂಥ ದಿನಾಂಕ ಅಲ್ಲಿ ಫೀಡ್ ಆಯಿತು ಪೋಷಣ್ ಟ್ರ್ಯಾಕರಲ್ಲಿ. ನೆಕ್ಸ್ಟ್ ಈಗ ನಾವು CBE ಸಮುದಾಯ ಆಧಾರಿತ ಚಟುವಟಿಕೆಗಳ ಬಗ್ಗೆ ಮಾಡಿರುವಂಥ ಮಾಹಿತಿಯನ್ನು ತುಂಬೋಣ. ಜನವರಿ ತಿಂಗಳ ನೀವು CBI ಆಕ್ಟಿವಿಟೀಸನ್ನು ಆಚರಣೆ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ಮಾಡಿದರೆ ನೀವೇನು ಮಾಡಬೇಕು, ಹೌದು ಅಂತ ಒತ್ತಬೇಕಾಗುತ್ತೆ. ಸೊ ಮೊದಲನೇ ಶುಕ್ರವಾರ ಮಾಡಿರುವಂಥದ್ದು ಹೌದು ಅಂತ ಒತ್ತಿ. ಹೌದು ಅಂತ ಒತ್ತಿದ ನಂತರ ಅಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಯಾವ ದಿನಾಂಕದೊಂದು ನೀವು CBI ಆಕ್ಟಿವಿಟೀಸನ್ನು ಆಚರಣೆ ಮಾಡಿದ್ದೀರಾ. ಸಾಮಾನ್ಯವಾಗಿ ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ ಆಚರಣೆ ಮಾಡಿರುವಂಥದ್ದು. ಜನವರಿ ತಿಂಗಳ ಮೊದಲನೇ ಶುಕ್ರವಾರ ಬಂದಿರುವಂಥದ್ದು 7ನೇ ತಾರೀಕು. 7ನೇ ತಾರೀಕು ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ನಂತರ ಕೆಳಗೆ ಯಾವ ಕಾರ್ಯಕ್ರಮವನ್ನು ಮೊದಲನೇ ಶುಕ್ರವಾರದೊಂದು ಆಚರಣೆ ಮಾಡಿದ್ದಾರೆ 7ನೇ ತಾರೀಕದೊಂದು ಅಂತೇಳಿ. ಸೊ ಕೆಳಗೆ ಕೇಳ್ತಾ ಇದೆ, 5 ಕಾರ್ಯಕ್ರಮಗಳಿದಾವಲ್ಲ CBI ಆಕ್ಟಿವಿಟೀಸು, ಅದ್ರ ಮೇಲೆ ಒತ್ತಿ ಈಗ. ಸೊ ಅದ್ರ ಮೇಲೆ ಒತ್ತಿದಾಗ 5 ಕಾರ್ಯಕ್ರಮಗಳಲ್ಲಿ ಓಪನ್ ಆಗ್ತವೆ. ಸೊ ಅದರಲ್ಲಿ ನೀವು ಯಾವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀರೋ, ಸೊ ಅದರ ಒಂದು ಮೇಲೆ ಒತ್ತಿದಾಗ ಅಲ್ಲಿ ಫೀಡ್ ಆಗುವಂಥದ್ದು. ಇಲ್ಲಿ ನೋಡಿದಾಗ ಏನಾಗ್ತಾ ಇರುವಂಥ ನಾನ್ ಬಜೆಟ್ ಕಾರ್ಯಕ್ರಮ. ಸೊ ಏನಾಗ್ತಾ ಇರುವಂಥದ್ದು, ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಕೊನೆಯದು, ಲಾಸ್ಟ್ನೇದು, 5ನೇದು, ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿ. ಸೊ ಅದನ್ನು ಸಲ್ಲಿಸಿ. ಸಲ್ಲಿಸಿದಾಗ ಏನಾಗ್ತಾ ಇರುವಂಥ ರೆಕಾರ್ಡ್ ಯಶಸ್ವಿಯಾಗಿ ರಚಿಸಲಾಗಿದೆ ಅಂತೇಳಿ ಸೊ ಬರುತ್ತೆ. ಸೊ ಇಲ್ಲಿಗೆ ಜನವರಿ ತಿಂಗಳ VHSND ಮತ್ತು ಜನವರಿ ತಿಂಗಳ ಮೊದಲನೇ CBI ಆಕ್ಟಿವಿಟೀಸ್ ಅಥವಾ ಸಮುದಾಯದ ಚಟುವಟಿಕೆ ಮಾಡಿರುವಂಥ ಮಾಹಿತಿಯ ಒಂದು ದಿನಾಂಕವನ್ನು ತುಂಬಿದ್ದಾಯಿತು. ಸೊ ಇದು ಇವತ್ತಿನ ಒಂದು ಮಾಹಿತಿ. ಈ ಮಾಹಿತಿ ನಿಮಗೆ ತುಂಬ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.